ಸರ್, ನಮ್ಮ ಶಿರಾ ಜನತೆಗೆ ಮತ್ತು ನಮ್ಮ ಕರ್ನಾಟಕದ ಜನತೆಗೆ ತಿಳಿಯಪಡಿಸೋದು ಏನಂದರೆ, ನಾವು ಕಾಫಿ ಬೋಂಡ ಬಜ್ಜಿ ಇದು ಮಾರೋದ್ರ ಮೂಲಕ ಮುಷ್ಕರ ಮಾಡ್ತಾ ಇದ್ದೀವಿ ಸರ್. ನಿನ್ನೆ ಕಪ್ಪು ಪಟ್ಟಿ ಚಳುವಳಿ ಅಂತ ಮಾಡ್ತಾ ಇದ್ವಿ, ಇವತ್ತು ಬಜ್ಜಿ ಬೋಂಡ ಕಾರ್ಯಕ್ರಮ, ಈ ರೀತಿ ನಾವು ಚಳುವಳಿಗಳು ಮಾಡ್ತಾ ಇದ್ದೀವಿ. ನಾಳೆ ಮಾನವ ಸರಪಳಿ ಅಂತ ಮಾಡ್ತಾ ಇದ್ದೀವಿ, ಮಾನವ ಸರಪಳಿ ಅಂತ ಮಾಡಿ ಜನಗಳಿಗೆ ಈ ನಮ್ಮ ಮುಷ್ಕರ ನಮ್ಮದು ಇದೇ ರೀತಿ ಮುಂದುವರಿತೈತೆ. 6 ದಿನ 1ನೇ ತಾರೀಕಿಂದ 6ನೇ ತಾರೀಕುವರೆಗೂ ವಿಭಿನ್ನ ರೀತಿಯ ಚಳುವಳಿಗಳನ್ನು ನಾವು ಮಾಡ್ತಾ ಇದ್ದೀವಿ. ಈ ಕಾರಣ ಏನಂದ್ರೆ ನಾವು 9 ಬೇಡಿಕೆಗಳನ್ನ ಸರ್ಕಾರಕ್ಕೆ ಕೊಟ್ಟಿದ್ವಿ, ಆದರೆ 8 ಬೇಡಿಕೆ ಈಡೇರಿಸಿದ್ವಿ ಅಂತ ನಮ್ಮ ಮಾನ್ಯ ಸಚಿವರಾದ ಸಾರಿಗೆ ಸಚಿವರಾದ ಲಕ್ಷ್ಮಣ ಸವದಿಯವರು 8 ಬೇಡಿಕೆ ಈಡೇರಿಸಿದ್ವಿ ಅಂತ ಹೇಳ್ತಾ ಇದ್ದಾರೆ, ಆದರೆ ದಯವಿಟ್ಟು ಈಡೇರಿಸಿಲ್ಲ. ಅದು ನಮ್ಮ ವಿರುದ್ಧವಾಗಿಯೇ ಇದೆ ಸರ್, ಅದು ಇದು ನಮಗೆ ನೌಕರರಿಗೆ ವಿರುದ್ಧವಾಗಿದೆ, ಅದು ನಮಗೆ ಇಷ್ಟ ಆಗಿಲ್ಲ ಅಂತ ಹೇಳಿ ನಾವು ಈ ರೀತಿ ಮಾಡ್ತಾ ಇದ್ದೀವಿ. ಮತ್ತು 9ನೇ ಬೇಡಿಕೆಯಾದ 6ನೇ ವೇತನ ಆಯೋಗಕ್ಕೆ ನಿಮ್ಮನ್ನು ಸೇರಿಸ್ಕೊಂತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಹೇಳಿದ್ರು ಹೇಳ್ತಲೋ ಇದ್ದಾರೆ ನಾವು ಸೇರಿಸ್ಕೊಂತೀವಿ ಅಂತ, ಅದು ಇದು ಇದೇ ನಿಗದಿತ ಹೇಳ್ತಿಲ್ಲ ನಮಗೆ. 6ನೇ ವೇತನ ಆಯೋಗ ನಮ್ಮನ್ನು ಒಳಪಡಿಸ್ತೀವಿ ಅಂತ ಹೇಳ್ತಾವ್ರೆ ಅಷ್ಟೇ, ಬರೇ ಊಹಾಪಾಹ, ನಿರ್ದಿಷ್ಟವಾಗಿ ಹೇಳ್ತಿಲ್ಲ. ಆದ್ರಿಂದ ಇದನ್ನು ದಿನ ಒಂದೊಂದು ರೀತಿ ವಿಭಿನ್ನ ರೀತಿಯ ಚಳುವಳಿಗಳು ಮಾಡ್ಕೊಂಡು ನಮ್ಮ ಜನತೆಗೆ, ಕರ್ನಾಟಕ ಜನತೆಗೆ ಹೇಳೋದೇನು ಅಂದರೆ, ನಾವು ಮತ್ತೆ ಮುಷ್ಕರ ಮಾಡಬಾರ್ದು ಅಂತ ಹೇಳಿ 6ನೇ ವೇತನ ಆಯೋಗ ಆದರೆ ನಾವು ಪಕ್ಕ ಎಲ್ಲ ಇದಕ್ಕೆ ಸರ್ಕಾರಕ್ಕೆ ಒಳಪಡ್ತೀವಿ, ಮತ್ತೆ ಮುಷ್ಕರ ಆಗೋದಿಲ್ಲ. ಇದು ಮೂಲಕ ನಾವು ಮುಷ್ಕರ ಮಾಡ್ತಾ ಇದ್ದೀವಿ. ನಮ್ಮ ಇವರು ಹಿರಿಯರಾದ ಲಿಂಗಪ್ಪನವರು ಮಾತಾಡ್ತಾರೆ. ಮಾನ್ಯ ಪ್ರಯಾಣಿಕರೇ ಹಾಗೂ ಮಾನ್ಯ ಸಾರ್ವಜನಿಕರಲ್ಲಿ ಪ್ರಪ್ರಥಮವಾಗಿ ನಾವು ನನ್ನ ಹೆಸರು ಚಾಲಕ ಕಂ ನಿರ್ವಾಹಕ ಲಿಂಗಪ್ಪ ಅಂತ ಹೇಳ್ಬಿಟ್ಟು ಶಿರಾಘಟ್ಟದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಇಂದಿನ ಒಂದು ರೂವಾರಿಗಳಾಗಿರ್ತಕ್ಕಂಥ ಸಾರ್ವಜನಿಕರಿಗೂ ಹಾಗೂ ಪ್ರಯಾಣಿಕರಿಗೆ ನಮ್ಮ ಅವರಲ್ಲಿ ವಿನಂತಿಪೂರ್ವಕ ಬೇಡ್ಕೊಳ್ತೀವಿ. ಯಾಕೆಂದರೆ ಅವರಿಗೆ 8ನೇ ತಾರೀಕಿನಿಂದ ಅನಿರ್ದಿಷ್ಟ ಮುಷ್ಕರವನ್ನು ಕರೆ ನೀಡಿದ್ದೀವಿ. ಅವ್ರಿಗೆ ಏಕಾಏಕಿ ನಾವು ಸಡನ್ನಾಗಿ ಅವ್ರಿಗೆ ಕೊಟ್ಟಾಗ ನಾವು ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ನಾವು 6 ದಿನ ಮುಂಚಿತವಾಗಿ ಒಂದು ಶೋಕಾಸ್ ನೋಡಿಕೊಳ್ಳೋ ಥರ ನಾವು 1ನೇ ದಿನ ಕಪ್ಪು ಪಟ್ಟಿ ಧರಿಸೋದ್ರ ಮುಖಾಂತರ ನೋಟಿಸ್ ಕೊಟ್ಟಿದ್ವಿ. 2ದಿನ ಬಜ್ಜಿ ಬೋಂಡ ಮಾರುವುದರ ಮುಖಾಂತರ ಸಾರ್ವಜನಿಕ ಗಮನಕ್ಕೆ ಸೆಳೆತಾ ಇದ್ದೀವಿ. 3ರ ದಿನ ನಮ್ಮ ಮೇಲ್ಕಂಡ ಕೂಟದಿಂದ ಏನು ಒಂದು ನಿರ್ದೇಶನ ಬರುತ್ತೋ ಆ ನಿರ್ದೇಶನದ ಸತತವಾಗಿ 6 ದಿನಗಳ ಕಾಲ ನಾವು ಅವರಿಗೆ ನೋಟಿಸನ್ನು ಕೊಡ್ತಾ ಹೋಗ್ತೀವಿ. ಪ್ರಯಾಣಿಕರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹಂಗೂ ಸಹ ನಮ್ಮ ಅಂತರಲ್ಲಿ ಬೇಡಿಕೆಯನ್ನು ಈಡೇರಿಸಲಿದ್ರೆ ನೇರ ಹೊಣೆಗಾರರು ಸರ್ಕಾರ ಆಗುತ್ತೆ. ನಾನು ಸಂಬಂಧಪಟ್ಟ ಸಚಿವರು ಹಾಗೂ ಮುಖ್ಯಮಂತ್ರಿಗಳಾಗಿರ್ತಾರೆ. ನಾವು ಯಾವುದೇ ರೀತಿಯ ತೊಂದರೆಗಳನ್ನು ಕೊಟ್ಟಿರೋದಿಲ್ಲ ಅಂತೇಳಿ ನಾವು ಈ ಮುಖ ಹೇಳಕ್ಕೆ ನಾನು ಬಯಸ್ತೀನಿ. ಈ ಮುಖಂತಂದರೆ ತಯಾರಿಲ್ಲ ಅಂತ ಹೇಳ್ತೀವಿ ನಾವು ಈಗ ಸಂಜಾಡ್ತೀವಿ. ಆದ್ದರಿಂದ ಸಾರ್ವಜನಿಕರು ಸಹ ನಮ್ಮ ಒಂದು ಬೇಡಿಕೆಗಳಿಗೆ ಈಡೇರಿಸೋಕ್ಕೆ ಒಂದು ಸಹಕಾರ ಕೊಡಬೇಕಂತೇಳಿ ಕೇಳ್ಕೊಳ್ತೀವಿ. ಹೆಚ್ಚಿನ ಒಂದು ಸಹಕಾರ ಕೊಟ್ಟರೆ ನಮ್ಮ ಬೇಡಿಕೆಗಳು ನಮ್ಮ ಜೀವನವರ್ಗಕ್ಕೆ ಕಷ್ಟ ಆಗಿದೆ ಅಂತ ಪರಿಸ್ಥಿತಿಯಲ್ಲಿ ನಾವು ಅನ್ಯಾಯವಾಗಿ ಯಾವುದೇ ರೀತಿ ಒಂದು ಕೇಳ್ತಾ ಇಲ್ಲ. ನಮಗೆ ಕೊಡಬೇಕಾದ ಒಂದು ಹಕ್ಕನ್ನು, ನ್ಯಾಯಯುತವಾದ ಹಕ್ಕನ್ನು ಕೊಡ್ರಿ ಅಂತ ಕೇಳ್ತಾ ಇದ್ದೀವಿ. ಅದೇಕೆ ನಮ್ಮ ಮೇಲೆ ಮಲದಾಯಿ ಧೋರಣೆ ತೋರ್ತಾ ಇದ್ದಾರೆ, ಅದೇನಂತ ಕಾರಣ ಗೊತ್ತಾಗ್ತಿಲ್ಲ. ಬೇರೆ ಬೇರೆ ನಿಗಮ ಮತ್ತು ಸರ್ಕಾರಗಳಿಗೆ ಬೇಗ ಕೇಳದೇ ಇರತಕ್ಕಂಥ ಸಾಕಷ್ಟು ಇದನ್ನು ಕೊಡ್ತಾ ಬಜೆಟ್ಗಳನ್ನ ಅನೌನ್ಸ್ ಮಾಡ್ತಾರೆ. ನಾವು ಕಷ್ಟಪಟ್ಟು ಹಗಲಿರುಳು ನೀರುಳು ಅನ್ನೋದು ಹಬ್ಬ ಹರಿದಿನಗಳಲ್ಲಿ ಸಹ ಕರ್ತವ್ಯ ನಿರ್ವಹಿಸ್ತೀವಿ. ಆದರೂ ಸಹ ನಮ್ಮ ಮೇಲೆ ಯಾಕೋ ಮಲತಾಯಿ ಧೋರಣೆಯನ್ನು ಮಾಡ್ತಾರೆ, ಅದೇನು ಅಂತ ಗೊತ್ತಿಲ್ಲ ನಮಗೆ. ಆದ್ದರಿಂದ ನಾವು ಸತತವಾಗಿ 3 ವರ್ಷ ಮತ್ತು 1 ವರ್ಷಗಳ ಕಾಲ ನಾವು ಅವ್ರಿಗೆ ಸಮಾಧಾನದಿಂದ ಕೇಳ್ಕೊಂಬಂದರೂ ಸಹ ನಮ್ಮನ್ನು ಯಾವುದೇ ರೀತಿಯ ಪರಿಗಣಿಸ ಲೆಕ್ಕಕ್ಕೆ ಇಲ್ಲ ಅನ್ನೋಂಥ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ಆದ್ದರಿಂದ ದಯವಿಟ್ಟು ನಮಗೆ ಈ ಮುಖಾಂತರ ಈ TV ಮುಖಾಂತರ ನಾವೇನು ಹೇಳೋಕೆ ಇಷ್ಟಪಡ್ತೀವಿ ಅಂದರೆ, ಸಂಬಂಧಪಟ್ಟ ಸಚಿವರಾಗಿರ್ಬೋದು ಹಾಗೂ ಮುಖ್ಯಮಂತ್ರಿಗಳಾಗಿರ್ಬೋದು ಅದು ಅಧ್ಯಕ್ಷರುಗಳಾಗಿರ್ಬೋದು, ನಿಗಮ ಮಂಡಳ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷರಾಗಿರ್ಬೋದು, ಎಲ್ಲರೂ ನಮ್ಮ ಒಂದು ಮನಸ್ಸನ್ನು ಮಾಡಿ ದೊಡ್ಡ ಮನಸ್ಸನ್ನು ಮಾಡಿ ನಮಗೆ ಈ ಸಹಕಾರವನ್ನು ಕೊಟ್ಟು ಬೇಡಿಕೆಯನ್ನು 9ನೇ ಬೇಡಿಕೆ ಅಂತ ಏನಂದರೆ 6ನೇ ವೇತನದ ಆಯೋಗ ಅದು ಖಚಿತವಾಗಿ ನಮಗೆ 6ನೇ ವೇತನವೇ ಆಗಬೇಕು. ಮಾದರಿ ತರ ಅದು ಆ ಥರ ಅದು ನಮಗೆ ಇಷ್ಟಪಡೋದಿಲ್ಲ, ಅದು ತೊಂದರೆ ಆಗುತ್ತೆ. ಮತ್ತೆ 4 ವರ್ಷಗಳಿಗೊಮ್ಮೆ ಕೊಲುಮೆ ಇಕ್ಕಬೇಕಾಗುತ್ತೆ ನಾವು. ಆಗ ಸಾರ್ವಜನಿಕರಿಗೆ ನಾವು ತೊಂದರೆ ಕೊಟ್ಟಾಗ
ಅವರು ನಮ್ಮೆಲ್ಲ ಆಕರ್ಷಣೆ ಪಡ್ತಾರೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಯಾರ್ಯಾರಿದ್ದಾರೆ ಅದನ್ನು ಕೂಲಂಕುಷ ಪರಿಶೀಲಿಸಿ ನಮಗೇನು ನ್ಯಾಯಯುತವಾದ ಬೇಡಿಕೆಯನ್ನು ಕೊಡಬೇಕು ಅದನ್ನು ಕೊಟ್ಟು ಮುಂದೆ ಹೆಚ್ಚಿನದಾಗಿ ನಾವು ಸೇವೆ ಸಾರ್ವಜನಿಕರಾಗಲಿ ಸಂಸ್ಥೆಗಾಗಲಿ ಸೇವೆ ಸಲ್ಲಿಸೋಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಈ ಮೂಲಕ ನಾವು ಇಟಿ ಮೂಲಕ ಕೇಳ್ಕೊಳ್ತೀವಿ. ಹಾಗೂ ಈ ಮಾಧ್ಯಮದ ಮಿತ್ರರಿಗೂ ಸಹ ನಮಗೆ ಹೆಚ್ಚಿನದಾಗಿ ಸಹಕಾರ ಕೊಡಬೇಕಂತ ಕೇಳ್ಕೊಂತ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್. ನಮ್ಮ ಅಧ್ಯಕ್ಷರಾದ ನಮ್ಮ ನೌಕರರ ಕೂಟದ ಅಧ್ಯಕ್ಷರಾದ ಸಾದಿಕ್ ಅವರು, ನನ್ನ ಹೆಸರು ಸಾದಿಕ್ ಅಂತ. ಈಗ ನಾವು 1ನೇ ತಾರೀಕಿಂದ 6ನೇ ತಾರೀಕುವರೆಗೂ ಏನು ಚಳುವಳಿಗಳನ್ನ ನಾವು ಹಮ್ಮಿಕೊಂಡಿದ್ದೀವಿ. ಇದರಿಂದ ಜನರಿಗೆ ಯಾವುದೇ ರೀತಿಯಾದ ನಾವು ತೊಂದರೆಗಳನ್ನ ಕೊಡ್ತಾ ಇಲ್ಲ. ಆದರೆ ನಮ್ಮ ಬೇಡಿಕೆ ಈಡೇರಿಸಲಿಲ್ಲ ಅಂದರೆ ನಾವು 7ನೇ ತಾರೀಕು ಏನು ಮುಷ್ಕರ ನಾವು ಕೈಗೊಳ್ತಾ ಇದ್ದೀವಿ. ಇದರಿಂದ ಸಾರ್ವಜನಿಕರಿಗೆ ಏನೇ ತೊಂದರೆ ಆದರೂ ಕೂಡ ಏನು ನಾವು ಹೊಣೆಗಾರವರಲ್ಲ, ಏನು ಸರ್ಕಾರನೇ ಏನು ನೇರ ಹೊಣೆಗ. ಏನು ಸರ್ ಇನ್ನೂ ಮುಷ್ಕರ ಎಷ್ಟು ಮಾಡ್ತೀರಾ? ನಾವು ಇನ್ನು ಚಳುವಳಿ ಮಾಡ್ತಾರೆ 6ನೇ ತಾರೀಕುವರೆಗೂ. ನಾವು 7ನೇ ತಾರೀಕಿಂದ ಮುಷ್ಕರ ಕೈಗೊಳ್ತಾ ಇರೋದು, ಅದು ನಮ್ಮ ಬೇಡಿಕೆ ಈಡೇರಿಸ್ತಿದೆ ಎಂದಿದ್ರೆ ಮಾತ್ರ 6ನೇ ತಾರೀಕು ಒಳಗಡೆ ನಮ್ಮ ಬೇಡಿಕೆ ಈಡೇರಿಸ್ತೇವೆ. ನಾವು ಯಾವುದೇ ಕಾರಣಕ್ಕೂ ಮುಷ್ಕರ ಏನು ಮಾಡೋದಿಲ್ಲ. ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಳ್ತಾ ಇದ್ದೀವಿ. ಮಾತಾಡ್ರಿ.